ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮೇಘಾ ಮೊದಲಿಗೆ ಹೆಡ್ಲೈನ್ಸ್ ಕೆರೆಯಲ್ಲಿ ಈಜಲು ಹೋಗಿದ್ದ ವಿದ್ಯಾರ್ಥಿ ನೀರು ಪಾಲು ಮುಗಿಲು ಮುಟ್ಟಿತ್ತು ಮಗನನ್ನು ಕಳೆದುಕೊಂಡ ಎತ್ತಮ್ಮನ ಅಳಲು ಚಿನ್ನಕ್ಕಾಗಿ ಬೆವರು ಹರಿಸಿದವರ ಚಿತ್ರಣ ಬದಲಾಗಿಲ್ಲ ಗಣಿಗೆ ಬೀಗ ಹಾಕಿ ಅನ್ನ ಕಿತ್ತುಕೊಂಡ ಸರ್ಕಾರಗಳು ಗಣಿ ಕಾರ್ಮಿಕರಲ್ಲಿ ಶುರುವಾಯಿತು ಎದೆಬಡಿತ ತುಮಕೂರಿನಲ್ಲಿ ಕುರುಬ ಜಾಗೃತಿ ಸಮಾವೇಶ ಮಾಜಿ ಸಿಎಂ ಸಿದ್ದರಾಮಯ್ಯ ಎದುರಿನಲ್ಲಿ ಅಸಮಾಧಾನ ಸ್ಫೋಟ ಅಕಾಲಿಕ ಮಳೆ ಆಲಿಕಲ್ಲಿಗೆ 106 ಹೆಕ್ಟೇರ್ ಪ್ರದೇಶದ ಬೆಳೆ ನೆಲಸಮ ರೈತನ ನೆರವಿಗೆ ದಾವಿಸುದೇ ಸರ್ಕಾರ ಅನ್ನದಾತನ ಕೂಗು ವಾರ್ತೆಗಳ ವಿವರ ಶಾಲೆ ಮುಗಿಸಿ ಗೆಳೆಯರ ಜೊತೆಯಲ್ಲಿ ಕೆರೆಯಲ್ಲಿ ಈಜಲು ಹೋಗಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ನೀರು ಪಾಲಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಗರ್ರಚಾರ್ಲ ಹಳ್ಳಿ ಕೆರೆಯಲ್ಲಿ ಘಟನೆ ನಡೆದಿದೆ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ತರಗತಿ ಓದುತ್ತಿದ್ದ 15 ವರ್ಷದ ಅಜಯ್ ಪಸಪಲ್ಲೋಡು ಗ್ರಾಮದವನಾಗಿದ್ದು ಇಂದು ಶಾಲೆ ಮುಗಿಸಿಕೊಂಡು 3 ಜನ ಸ್ನೇಹಿತರೊಂದಿಗೆ ಕೆರೆಗೆ ಈಜಲು ತೆರಳಿದ್ದ ಕೆರೆಯಲ್ಲಿ ಈಜುವ ವೇಳೆ ಅಚಾತುರ್ಯವಾಗಿ ಕೆರೆಯಲ್ಲಿ ನೀರು ಪಾಲಾದ ದುರ್ಘಟನೆ ಸಂಭವಿಸಿದೆ ಗುಡಿಬಂಡೆ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ ಮನೆಯಿಂದ ಗರಾಚಾರ್ಲದ ಕೆರೆ ಅಂತಿದೆ ಅಲ್ಲಿಗೆ ಏನು ಈಜಲಕ್ಕಂತ ಹೋಗಿದ್ದಾರೆ ಯಾರು ಹುಡುಗರು ಬಂದು ಇದರ ಮುಳುಗೋಗಿದ್ದಾರೆ ನಿಮ್ಮ ಹುಡುಗ ಅಂತ ತಕ್ಷಣ ಬಂದು ನಮ್ಮ ಮನೆಯಲ್ಲಿ ಹೇಳಿದರೆ ಅಷ್ಟೊತ್ತಿಗೆ ಹುಡುಗರೆಲ್ಲ ಹೋಗಿದ್ದಾರೆ ಅಷ್ಟೇ ಅಷ್ಟೊತ್ತಿಗೆ ಬೇರೆಯವರು ಹೋಗ್ಬಿಟ್ಟು ಎತ್ಕೊಂಡು ಆಚೆಗೆ ಬಂದರು ಪ್ರಾಣ ಇತ್ತು ನಾವು ಆಸ್ಪತ್ರೆಗೆ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ಹೊರಟಾಯಿತು ಮೃತ ಅಜಯ್ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡಿದ್ದ ತಾಯಿ ಶಾರದಮ್ಮಗೆ ಒಬ್ಬನೇ ಮಗನಾಗಿದ್ದ ಇದೀಗ ಕುಟುಂಬಕ್ಕೆ ಆಸರೆಯಾಗಿದ್ದ ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಹೆತ್ತಮ್ಮನ ಕರಳು ಶೋಕ ಮುಗಿಲು ಮುಟ್ಟಿದೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಜುನಾಥ್ ಈ ನ್ಯೂಸ್ ಟಿವಿ ಗುಡಿಬಂಡೆ ಇದು ಚಿನ್ನದ ಮೈದಾನ ಎಂದೇ ಖ್ಯಾತಿ ಇವರೆಲ್ಲ ಚಿನ್ನದ ಗಣಿ ಪ್ರದೇಶದಲ್ಲಿ ವಾಸಿಸುತ್ತಾರೆ ಆದರೆ ಏನಂತೆ ಅವರ ಬದುಕು ಮಾತ್ರ ದುಸ್ತರ ಸರ್ಕಾರ ಈ ಗಣಿ ಪ್ರದೇಶ ಅಭಿವೃದ್ಧಿ ಪಡಿಸುತ್ತೆ ಅನ್ನೋ ಸುದ್ದಿ ಹರಡುತ್ತಿರುವ ಬೆನ್ನಲ್ಲಿ ಅಲ್ಲಿ ವಾಸವಿರುವ ಗಣಿ ಕಾರ್ಮಿಕರ ಎದೆಬಿಡಿತ ಜೋರಾಗಿ ಡವಡವ ಶುರುವಾಗಿದೆ ಗಣಿಗೆ ಬೀಗ ಹಾಕಿ ಅನ್ನ ಕಿತ್ತುಕೊಂಡ ಸರ್ಕಾರಗಳು ಇದ್ದ ಸೂರನ್ನು ಕಿತ್ತುಕೊಳ್ಳುತ್ತಾ ಅನ್ನೋ ಭಯವೂ ಶುರುವಾಗಿದೆ ಈ ಬಗ್ಗೆ ಇನ್ನಷ್ಟು ತಿಳಿಯಲು ಈ ಸ್ಟೋರಿ ನೋಡಿ ಹರಕಲು ಮುರುಕಲು ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿರುವ ಸಾವಿರಾರು ಜನರು ಒಂದೊಡೆಯಾದರೆ ಮೂರು ತಲೆಮಾರುಗಳಿಂದ ಇದ್ದದ್ದು ಇದ್ದಂಗೆ ಕಾಣುವ ಗಣಿ ಕಾರ್ಮಿಕರ ಕಾಲೋನಿಗಳು ಮತ್ತೊಂದು ಕಡೆ ಇದೆಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ಚಿನ್ನದ ಗಣಿ ಪ್ರದೇಶದಲ್ಲಿ ಹೌದು ಇಸವಿ 2001 ರಲ್ಲಿ ಕೇಂದ್ರ ಸರ್ಕಾರ ನಷ್ಟದ ನೆಪ ಒಡ್ಡಿ ಕೆಜಿಎಫ್ ಚಿನ್ನದ ಗಣಿಗೆ ಅಧಿಕೃತವಾಗಿ ಬೀಗ ಹಾಕಿದೆ ಚಿನ್ನದ ಗಣಿಗೆ ಬೀಗ ಹಾಕಿ 22 ವರ್ಷಗಳೇ ಕಳೆದಿವೆ ಆದರೆ ಇಲ್ಲಿನ ಕಾರ್ಮಿಕರ 16 ಸಮಸ್ಯೆಗಳು ಇಂದಿಗೂ ಈಡೇರಿಲ್ಲ ಏಕಾಏಕಿ ಸಾವಿರಾರು ಕಾರ್ಮಿಕರನ್ನು ಬೀದಿಗೆ ತಳ್ಳಿದ ಕೇಂದ್ರ ಸರ್ಕಾರ ಕೊನೆಯದಾಗಿ ಕಾರ್ಮಿಕರಿಗೆ ಬರಬೇಕಿದ್ದ 52 ಕೋಟಿ ರೂಪಾಯಿ ವೇತನ ಸೇರಿದಂತೆ ಕೆಲವೊಂದು ಸವಲತ್ತುಗಳನ್ನು ಇಂದಿಗೂ ನೀಡಿಲ್ಲ ಅದಕ್ಕಾಗಿ 16 ವರ್ಷಗಳ ಕಾಲ ಕಾನೂನು ಸಮರ ಸಾರಿ ಹೋರಾಟ ಮಾಡಿದ ಕಾರ್ಮಿಕರ ಧ್ವನಿಯು ಈಗ ಅಡಗಿ ಹೋಗಿದೆ ಅಳಿದುಳಿದು ಕಾರ್ಮಿಕರು ಯಾವಾಗ ನಮ್ಮ ನಿವೃತ್ತಿ ವೇತನ ಸೆಟಲ್ಮೆಂಟ್ ಆಗುತ್ತೋ ಅಂತ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಈ ನಡುವೆ ಸರ್ಕಾರಗಳು ಕೆಜಿಎಫ್ ಚಿನ್ನದ ಗಣಿಯ 12500 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ವಲಯ ಸ್ಥಾಪನೆ ಮಾಡುವ ಕುರಿತು ಚಿಂತನೆ ನಡೆಸುತ್ತಿದೆ ಅದಕ್ಕಾಗಿ ಈಗಾಗಲೇ 3500 ಎಕರೆ ಪ್ರದೇಶವನ್ನು ಕೆಐಎಡಿಬಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ಅಲ್ಲದೆ ಕೇಂದ್ರ ಸರ್ಕಾರ ಸಂಪೂರ್ಣ ಚಿನ್ನದ ಗಣಿಯನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡುವ ಕುರಿತು ಕೂಡ ಪ್ರಸ್ತಾಪವಿದೆ ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ಪ್ರಸ್ತಾಪ ಕೇಳಿ ಬರುತ್ತಿರುವ ಬೆನ್ನಲ್ಲೇ ಗಣಿ ಪ್ರದೇಶದಲ್ಲಿ ವಾಸವಾಗಿರುವ ಗಣಿ ಕಾರ್ಮಿಕರ ಎದೆಯಲ್ಲಿ ಡವಡವ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ತಾವು ಇಷ್ಟು ವರ್ಷಗಳಿಂದ ವಾಸವಾಗಿರುವ ಮನೆಗಳನ್ನು ನಮಗೆ ಬಿಟ್ಟು ಕೊಡಬೇಕು ಅನ್ನೋ ಕೂಗು ಕೇಳಿ ಬರುತ್ತಿದೆ ಅದಕ್ಕಾಗಿ ಇಲ್ಲಿನ ನಿವಾಸಿಗಳ ಸಂಘ ಸಂಬಂಧಿಸಿದ ಸಚಿವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸರ್ ಈ ಕೆಜಿಎಫ್ ಕ್ಷೇತ್ರದಲ್ಲಿ ಸುಮಾರು ಮೈನಿಂಗ್ ಪ್ರದೇಶದಲ್ಲಿ 11000 ಮನೆಗಳಿದೆ
ಹನ್ನೊಂದು ಸಾವಿರ ಮನೆಗಳು ಸುಮಾರು ಒಂದು ನೂರು ವರ್ಷಕ್ಕೆ ಹಿಂದೆಯಿಂದಾನೆ ಇಪ್ಪತ್ತೆರಡು ವರ್ಷ ಆಯಿತು ಅವ್ರಿಗೆ ಸೇರಬೇಕಾಗಿದ್ದ ಯಾವುದು ಬಂದು ಕಂಪನಿಯನ್ನು ಮುಚ್ಚಿದ ಮೇಲೆ ಬಂದು ಸೇರಲಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವ್ರಿಗೆ ಏನು ಕೊಟ್ಟಿಲ್ಲ ದುಡಿದಿದ್ದಾರೆ ಸತ್ತಿದ್ದಾರೆ ಎಷ್ಟೋ ಜನ ಬಂದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಪ್ರದೇಶದಲ್ಲಿ ಚಿನ್ನವನ್ನು ತೆಗೆದು ಈ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ರಿಟರ್ನಲ್ಲಿ ಬಂದು ಏನು ಕೊಟ್ಟಿಲ್ಲ ಸರ್ಕಾರಗಳೆಲ್ಲ ಬರುತ್ತೆ ಹೋಗುತ್ತೆ ಬಟ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಬಂದು ಆದೇಶ ಕೊಟ್ಟು ಈ ಕಂಪನಿಯನ್ನು ಬಂದು ಮತ್ತೆ ರಿವೈವ್ ಮಾಡ್ಬೋದು ಅಂತ ಒಂದು ಆದೇಶ ಕೊಟ್ಟು ನಂತರ ಕೂಡ ಒಂದು ಹತ್ತು ವರ್ಷ ಆಗಿನ ಮುಂದೆ ಆದೇಶದ ಮೇಲೆ ಬಂದು ಕೇಂದ್ರ ಸರ್ಕಾರ ಮಲಗಿದ್ದೆ ಏನು ಬಂದು ನಿರ್ಧಾರ ತಗೊಂಡಿಲ್ಲ ಇನ್ನು ಕೆಜಿಎಫ್ ಚಿನ್ನದ ಗಣಿಯನ್ನು ಮತ್ತೆ ಪುನಾರಂಭ ಮಾಡಬೇಕು ಅನ್ನೋ ಹಲವಾರು ಕಾರ್ಮಿಕರ ಹೋರಾಟಗಳು ನಡೆದವು ಆದರೆ ಪುನಾರಂಭ ಮಾತ್ರ ಸಾಧ್ಯವಾಗಿಲ್ಲ ಹೀಗಿರುವಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಲ್ಲಿರುವ ಕಾರ್ಮಿಕರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಹಾಗೂ ಟೌನ್ಶಿಪ್ ಮಾಡಲು ಮುಂದಾಗುತ್ತಿದೆ ಆದರೆ ಕೆಜಿಎಫ್ನ ಕಾರ್ಮಿಕ ಸಂಘಟನೆಗಳು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು ಕೆಜಿಎಫ್ನಲ್ಲಿರುವ ಸುಮಾರು 11,000 ಕಾರ್ಮಿಕರ ಮನೆಗಳನ್ನು ಇಲ್ಲಿ ಹಲವು ವರ್ಷಗಳಿಂದ ವಾಸವಿರುವ ಕಾರ್ಮಿಕರಿಗೆ ಬಿಟ್ಟುಕೊಟ್ಟು ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಂಪನಿಯ ಕಾರ್ಮಿಕರು ಮತ್ತು ಸಹಕಾರ ಸಂಘದವರು ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಬೃಹತ್ ಕೈಗಾರಿಕಾ ಸಚಿವರ ಬಳಿಯಲ್ಲೂ ಮನವಿ ಮಾಡಿದ್ದಾರೆ ಸರ್ಕಾರಗಳು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿವೆ ಗಣಿ ಕಾರ್ಮಿಕರುಗಳು ಕೂಡ ಅದೇ ನಿರೀಕ್ಷೆಯಲ್ಲಿ ಇದ್ದಾರೆ ಆದರೆ ಇಲ್ಲಿನ ಸ್ಥಳೀಯ ಚಿನ್ನದ ಗಣಿ ಆಡಳಿತ ಮಂಡಳಿ ಕಾರ್ಮಿಕರ ಬಳಿ ಮನೆ ಕಿತ್ತುಕೊಳ್ಳುವುದಾಗಿ ಹೆದರಿಸುವ ಅವರ ಬಳಿ ಹಣ ವಸೂಲು ಮಾಡುವ ಕೆಲಸ ಮಾಡುತ್ತಿದೆ ಅದಕ್ಕಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಚಿನ್ನದ ಗಣಿಗಾಗಿ ತಮ್ಮ ಜೀವವನ್ನು ಮತ್ತು ತಮ್ಮ ಜೀವನವನ್ನೇ ಕಳೆದುಕೊಂಡ ಕಾರ್ಮಿಕರು ಹಾಗೂ ಕಾರ್ಮಿಕರ ಕುಟುಂಬಕ್ಕೆ ನೀಡುವಂತೆ ಒತ್ತಾಯಿಸಿದ್ದಾರೆ ನಾವು ಬಂದು ಇಲ್ಲಿ ಒಂದು 50-60 ವರ್ಷದಿಂದ ನಮ್ಮ ಅತ್ತೆ ಮಾವ ನಾನು ಮದುವೆಯಾಗಿ ನನ್ನ ಮಕ್ಕಳು ಎಲ್ಲ ನಾವು ಇದೇ ಜಾಗದಲ್ಲಿದ್ದೀರಿ ಈ ಮೈನ್ಸಲ್ಲಿ ನಮ್ಮ ಮಾವ ಕೆಲಸ ಮಾಡಿದರು ಒಂದು 30 ವರ್ಷ ಸರ್ವಿಸ್ ಮಾಡಿದರು ನಮ್ಮ ಅತ್ತೆ ಮಾವ ತೀರ್ಕೊಂಬಿಟ್ರು ಇವಾಗ ನಮ್ಮ ಯಜಮಾನರು ಮೈ ಹುಷಾರಿಲ್ಲ ಅವ್ರಿಗೂ ಅವರೂ ಇವಾಗ ಕಷ್ಟದಲ್ಲಿ ನಾವಿದ್ದೀರಿ ಈ ಮಕ್ಕಳಿಗೆ ಪರ್ಮನೆಂಟ್ ಕೆಲಸ ಇಲ್ಲ ಯಾವುದೋ ಕೂಲಿ ಕೆಲಸ ಮಾಡ್ತಾಯಿದ್ದಾರೆ ಈ ಮನೆ ಬಿಟ್ಟು ನಾವು ಎಲ್ಲಿ ಹೋಗಂಗಿಲ್ಲ ನಮಗಿದೇ ಸ್ವಂತ ಅಂದ್ಕೊಂಡು ಬದುಕ್ತಾ ಇದ್ದೀರಿ ಇವಾಗ ಈ ಮನೆ ದಯವಿಟ್ಟು ನಮಗೆ ಕೊಡಬೇಕು ಅಂತ ನಾವೇನೋ ದೊಡ್ಡವ್ರನ್ನ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀರಿ ಒಟ್ಟಿನಲ್ಲಿ ಚಿನ್ನದ ನೆಲದ ಹೆಸರಲ್ಲಿ ಅದೆಷ್ಟೋ ಜನರು ಕೋಟ್ಯಾಂತರ ರೂಪಾಯಿ ಗಳಿಸಿಕೊಂಡು ಹೋಗುತ್ತಿದ್ದಾರೆ ದುರಾದೃಷ್ಟ ಅಂದರೆ ಇದೇ ಚಿನ್ನದ ನೆಲದಲ್ಲಿ ಚಿನ್ನಕ್ಕಾಗಿ ಬೆವರು ಹರಿಸಿದವರ ಬದುಕು ಮಾತ್ರ ಬದಲಾಗುತ್ತಿಲ್ಲ ಕೊನೆ ಪಕ್ಷ ಉಳಿದುಕೊಳ್ಳುವ ಸೂರನ್ನಾದರೂ ಕೊಡಿ ಅನ್ನೋದು ಕಾರ್ಮಿಕರ ಕೂಗು ಸರ್ಕಾರದ ಕಣ್ಣು ತೆರೆಸುವುದೇ ಕಾದು ನೋಡಬೇಕಾಗಿದೆ ಸಿವಿ ನಾಗರಾಜ್ ಇ ನ್ಯೂಸ್ ಟಿವಿ ಕೋಲಾರ ತುಮಕೂರಿನಲ್ಲಿಂದು ಕುರುಬ ಜಾಗೃತಿ ಸಮಾವೇಶ ನಡೆಯಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾರ್ಯಕ್ರಮದ ಸ್ವಾಗತ ಭಾಷಣ ವೇಳೆ ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬುಗೆ ಸ್ವಾಗತ ಕೋರಲಿಲ್ಲ ಅಂತ ಬೆಂಬಲಿಗರಿಂದ ಅಸಮಾಧಾನ ವ್ಯಕ್ತವಾಯಿತು ವೇದಿಕೆ ಪಕ್ಕದಲ್ಲೇ ಜೋರು ದನಿಯಲ್ಲಿ ಆಕ್ರೋಶ ಹೊರಹಾಕಿದರು ತುಮಕೂರಿನಲ್ಲಿಂದು ನಡೆದ ಕುರುಬ ಜಾಗೃತಿ ಸಮಾವೇಶದಲ್ಲಿ ಹಲವು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿತು ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬುಗೆ ಸ್ವಾಗತ ಕೋರಲಿಲ್ಲ ಅಂತ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಾಥ್ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೃಷ್ಣಮೂರ್ತಿ ಕೂಗಾಡಿದರು ತಕ್ಷಣ ಮೂವರು ಬೆಂಬಲಿಗರನ್ನು ವೇದಿಕೆ ಮೇಲೆ ಕೂರಿಸಿ ಸಮಾಧಾನಗೊಳಿಸಿದರು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸಮಾವೇಶಕ್ಕೆ ಗೈರಾಗಿದ್ದರು ಇದೆಲ್ಲ ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿನ್ನು ಮುನಿಸು ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿಯಾಗಿತ್ತು ಕಳೆದ 22ರಂದು ನಡೆದಿದ್ದ ಮಡಿವಾಳ ಹಾಗೂ ಅಲ್ಪಸಂಖ್ಯಾತರ ಕಾರ್ಯಕ್ರಮದಲ್ಲಿ ಕೂಡ ಗೈರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಬಂದಿರಲಿಲ್ಲ ಇಷ್ಟೆಲ್ಲ ಗೊಂದಲಗಳ ನಡುವೆ ಭಾಷಣ ಮಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ತುಮಕೂರಿನಲ್ಲಿ ಕುರುಬ ಸಮುದಾಯದಿಂದ ಬೃಹತ್ ಸಮಾವೇಶ ನಡೀತಾ ಇದೆ 2005ರಲ್ಲಿ ತುಮಕೂರಿನಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡಿದ್ವಿ ಅದಾದ ಮೇಲೆ ಒಂದು ಜಾತಿ ಸಮಾವೇಶ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದು ಬಹಳ ಸಂತೋಷವಾಗಿದೆ ಸಮಾಜದ ಎಲ್ಲಾ ವರ್ಗಗಳು ರಾಜಕೀಯವಾಗಿ ಜಾಗೃತರಾಗಬೇಕು ಸಾವಿರಾರು ಜಾತಿಗಳಿವೆ ದಲಿತ ಸಮಾಜ ಅಲ್ಪಸಂಖ್ಯಾತ ಸಮಾಜ ಎಲ್ಲರೂ ಕೂಡ ಶತಶತಮಾನಗಳಿಂದ ಅವಕಾಶದಿಂದ ವಂಚಿತರಾಗಿದ್ದಾರೆ ಸರ್ಕಾರದ ಸವಲತ್ತುಗಳು ಎಲ್ಲ ಬಡವರಿಗೆ ಹಂಚಿಕೆಯಾಗಬೇಕು ಎಂದರು ಆರ್ಥಿಕವಾಗಿ ಎಷ್ಟು ಪಾಸ್ ಸಿಕ್ಕಿದೆ ಶೈಕ್ಷಣಿಕವಾಗಿ ಎಷ್ಟು ಪಾಸ್ ಸಿಕ್ಕಿದೆ ಗೊತ್ತಾಗಬೇಕಲ್ಲ ಗೊತ್ತಾಗಲಿ ರೂಪಿಸಿದ್ರೆ ಫಾರಂ ಕೊಡೋದಂಗೆ
ಬಗ್ಗೆ ಜಾತಿ ಗಣತಿ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ವರದಿ ಬೇಕೇ ಬೇಕು. ರವಿಕುಮಾರ್, ಇ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಕಳೆದ ಎರಡು ದಿನಗಳಿಂದ ಎಡಬಿಡದೆ ಬೀಳುತ್ತಿರುವ ಅಲಿಕಲ್ಲು ಮಳೆ ಆರ್ಭಟಕ್ಕೆ ನೂರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿದ್ದು ರೈತರಿಗೆ ಅಪಾರ ನಷ್ಟ ಸಂಭವಿಸಿದ್ದು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಅನ್ನದಾತರ ನೆರವಿಗೆ ನಿಲ್ಲಬೇಕೆಂದು ರೈತರು ಮನವಿ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮ ಪಂಚಾಯತ್ಯ ಕೋಲಂಪಲ್ಲಿ, ಮದಕವಾರಪಲ್ಲಿ, ಚನ್ನಪಲ್ಲಿ, ಕೃಷ್ಣಾಪುರ ಹಾಗೂ ಪಾತಪಾಳ್ಯ ಹೋಬಳಿಯ ಶಿವಪುರ, ಬೆಸ್ತಲಪಲ್ಲಿ ಗ್ರಾಮಗಳಲ್ಲಿ ಕಳೆದ ಎರಡು ದಿನಗಳಿಂದ ಬೀಳುತ್ತಿರುವ ಅಕಾಲಿಕ ಹಾಲಿಕಲ್ಲು ಮಳೆಗೆ ಟೊಮೆಟೊ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿದ್ದು ರೈತರಿಗೆ ಅಪಾರವಾದ ನಷ್ಟ ಸಂಭವಿಸಿದೆ. ಫಸಲು ಬಿಡಬೇಕಾಗಿರುವ ತೋಟಗಾರಿಕೆ ಬೆಳೆಗಳ ಮೇಲೆ ಏಕಾಏಕಿ ಹಾಲಿಕಲ್ಲು ಮಳೆ ಬಿದ್ದಿದ್ದು ನಾಟಿ ಮಾಡಿರುವ ಸಸಿಗಳು ಕೊಚ್ಚಿ ಹೋಗಿ ನೆಲಕಚ್ಚಿವೆ. ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಬೆಳೆ ನಷ್ಟಕ್ಕೆ ಗುರಿಯಾಗಿರುವ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬೆಳೆ ನಷ್ಟ ಪರಿಹಾರ ನೀಡಬೇಕಾಗಿದೆ ಎಂದು ನಷ್ಟಕ್ಕೆ ಗುರಿಯಾಗಿರುವ ರೈತರು ಅಳಲು ತೋಡಿಕೊಂಡುತ್ತಿದ್ದಾರೆ. ತಾಲೂಕು ಕೊತ್ತಕೋಟೆ ಗ್ರಾಮ ಪಂಚಾಯತಿಗೆ ಸೇರಿದಂತೆ ಕುಲಿಂಪಲ್ಲಿ, ಮದಕವಾರಪಲ್ಲಿ, ಸಿನ್ನೇಪಲ್ಲಿ, ಕೃಷ್ಣಾಪುರಂ ತದಿತರ ಗ್ರಾಮಾಲೇ ಕಾಕುಂಡ ಚುಟ್ಟುಪಕ್ಕಲ ಗ್ರಾಮಾಲು ಕೂಡ ಎಕ್ಕುವಗಾ 26వ తేదీ రాత్రి కురిసిన వడగండ్ల వానకు అంటే అలికల్లె మలకు తీవ్రంగా పడి ఒక రెండు గంటల సేపు మడి అలికల్లె మడి పడింది. దాని కారణంగా కొలింపల్లి గ్రామంలో ప్రస్తుతము జయప్రకాష్ రెడ్డి 36/2 జమీన్లో 3 ఎకరాల 29 క్వింటలు ఉంటే 3 ఎకరాల జమీను పూర్తిగా 3 ఎకరాల టమోటా పూర్తిగా నాశనమైంది. అదేవిధంగా 44/2 మొత్తం 3 ఎకరాలు ఉంటే దాంట్లో 2 ఎకరాలు నాశనమైంది. అదేవిధంగా పుట్లంగట్రామం 68/68 4 ఎకరాలు ఉంటే దాంట్లో 2 ఎకరాలు నాశనమైంది. అదేవిధంగా గోవింద అనే పిల్లవన్ దాంట్లో 48/3 1 ఎకరా నాశనమైంది. అదేవిధంగా ఇంకా 50 ఎకరాల వరకు సంపూర్తిగా నాశనమైంది. కాబట్టి మీడియా వాళ్ళు దీన్ని అందరూ పరిగణించి మీరు కూడా స్పాట్కి వచ్చి ఇది పరిశీలన చేయాలని కోరుకుంటూ. ಕೋಲಂಪಲ್ಲಿ ಗ್ರಾಮದ ರೈತ ವಿ ವೆಂಕಟಸ್ವಾಮಿ ರೆಡ್ಡಿ ಮಾತನಾಡಿ, ಕೋಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ 3 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದು 1 ಎಕರೆಗೆ 50,000 ರು ಖರ್ಚಾಗಿದ್ದು 3 ಎಕರೆಯ ಬೆಳೆಗೆ ಒಟ್ಟು 1.5 ಲಕ್ಷ ರು ಖರ್ಚು ಮಾಡಲಾಗಿದೆ. ಆದರೆ ಆಲಿಕಲ್ಲು ಮಳೆಗೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ನಷ್ಟಕ್ಕೆ ಗುರಿಯಾಗಿದ್ದೇವೆ. ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟು ರೈತರಿಗೆ ನ್ಯಾಯ ಕಲ್ಪಿಸಿಕೊಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಚರ್ಚೆಯಾಗುತ್ತಿರುವ ಪಠ್ಯಪುಸ್ತಕಗಳನ್ನು ಕೇಸರಿಮಯಗೊಳಿಸುವ ವಿಚಾರಕ್ಕೆ ಕಾರಣವಾಗಿರುವ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಮತ್ತು ಆತ ತಿರುಚಿ ಬರೆದ ನಾಡಗೀತೆಯನ್ನು ಪ್ರೋತ್ಸಾಹಿಸಿದ ಲಕ್ಷ್ಮಣ್ ಆಕಾಶ್ ವಿರುದ್ಧ ಇದೇ ತಿಂಗಳ 31ರೊಳಗೆ ಕ್ರಮ ಜರುಗಿಸದಿದ್ದಲ್ಲಿ ಸಮಾನ ಮನಸ್ಕರ ವೇದಿಕೆ ಎಚ್ಚರಿಕೆ ನೀಡಿದೆ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿರುವ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರವರ್ತಿ ಹಾಗೂ ಆರ್ಎಸ್ಎಸ್ ಬೆಂಬಲಿತ ಲಕ್ಷ್ಮಣ್ ಆಕಾಶ್ ರಾಷ್ಟ್ರಕವಿ ಕುವೆಂಪು ರಚಿತ ನಾಡಗೀತೆಯನ್ನು ತಿರುಚಿ ಬರೆದು ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ಕೂಡಲೇ ಸರ್ಕಾರ ಅಧ್ಯಕ್ಷಗಿರಿಯಿಂದ ಕಿತ್ತೊಗೆಯಬೇಕು ಮತ್ತು ಆತನಿಗೆ ಬೆಂಬಲಿಸಿದವರನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕು. ಈ ತಿಂಗಳ 31ರೊಳಗೆ ಮಾಡದಿದ್ದರೆ ಸಮಾನ ಮನಸ್ಕರ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ರೈತ ನಾಯಕ ಯಲುವಹಳ್ಳಿ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಮಾನ ಮನಸ್ಕರ ವೇದಿಕೆ ಪದಾಧಿಕಾರಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಯಲುವಹಳ್ಳಿ ಸೊನ್ನೇಗೌಡ ಮಾತನಾಡಿ, ಪಠ್ಯಪುಸ್ತಕ ಪರಿಷ್ಕರಣೆ ಅಧ್ಯಕ್ಷರಾಗಲು ರೋಹಿತ್ ಚಕ್ರವರ್ತಿ ಅರ್ಹನಲ್ಲ, ಆತನೊಬ್ಬ ಗಣಿತ ಶಿಕ್ಷಕ, ಬಿಜೆಪಿ ಬೆಂಬಲಿಗ ಅನ್ನೋ ಕಾರಣಕ್ಕೆ ಅಧ್ಯಕ್ಷ ಮಾಡಿದ್ದಾರೆ. ಆತ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಆತ್ಮಚರಿತ್ರೆಯನ್ನು ತೆಗೆದು ಆರ್ಎಸ್ಎಸ್ ನಾಯಕ ಹೆಗಡೆ ವಾರ್ ಪಠ್ಯವನ್ನು ತುರುಕಿದ್ದಾರೆ. ಇದು ರಾಜ್ಯದ ವಿದ್ಯಾರ್ಥಿಗಳ ಪಾಲಿಗೆ ಬಹಳ ಅಪಾಯಕಾರಿ, ಮಕ್ಕಳಲ್ಲಿ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸುವಂತಾಗಿದೆ. ಮೇಲಾಗಿ ಈ ಮನುಷ್ಯ ನಾಡಗೀತೆಯನ್ನು ತಿರುಚಿ ಬರೆದು ಅವಮಾನ ಮಾಡಿದ್ದಾರೆ. ಆತನ ಬರಹಕ್ಕೆ ಉತ್ತೇಜನ ನೀಡಿ ಶಹಬಾಸ್ ಗಿರಿ ನೀಡಿರುವ ಲಕ್ಷ್ಮಣ್ ಕಾಶ್ ಮೇಲೂ ದೂರು ದಾಖಲಿಸಿ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ತಿಂಗಳು ತೀವ್ರತರವಾದ ಪ್ರತಿಭಟನೆ ಅನಿವಾರ್ಯ ಎಂದರು.
ಕರ್ನಾಟಕದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಪಠ್ಯಪುಸ್ತಕಗಳ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರನ್ನಾಗಿ ಒಬ್ಬ ರೋಹಿತ್ ಚಕ್ರ ತೀರ್ಥರ. ಮಕ್ಕಳಿಗೆ ಶಿಕ್ಷಣ ಮೂಲಭೂತ, ಮನೆಗೆ ಅಡಿಪಾಯ, ತಳಪಾಯ ಹಾಕ್ದಂಗೆ. ಅಂತ ತಳಪಾಯ ಹಾಕುವಂಥ ಪಠ್ಯ ಪುಸ್ತಕ ಕ್ರಮಗಳಲ್ಲಿ ಅನೇಕ ವಿಚಾರಗಳಿವೆ. ಈ ನಾಡಿನಕ್ಕೆ ದುಡಿದು ಸ್ವತಂತ್ರ ತಂದುಕೊಟ್ಟಂಥ ವ್ಯಕ್ತಿಗಳ ಪರಿಚಯ, ಛತ್ರಪತಿ ಇಂಥ ಅನೇಕ ಮಹನೀಯರುಗಳು, ಇಂಥವರ ಒಂದು ವ್ಯಕ್ತಿ ಪರಿಚಯವನ್ನು ಮಕ್ಕಳಿಗೆ ಪ್ರಾರಂಭದಲ್ಲೇ ಪ್ರಾಥಮಿಕ ಶಿಕ್ಷಣದಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮೊದಲಿಂದ ನಾವು ಕಾಣ್ತಾ ಇದ್ದೀವಿ. ಮಕ್ಕಳ ಮುಂದಿನ ಈ ದೇಶದ ಸದೃಢ ಪ್ರಜೆಗಳನ್ನಾಗಿಸಲು ಕುವೆಂಪು ಅಂತ ವಿಶ್ವ ಮಾನವ ಅವರವ್ರ ಬಗ್ಗೆ ಅವಹೇಳನಾಕಾರಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇಂಥ ವ್ಯಕ್ತಿಯನ್ನು ಅಂಥ ಒಂದು ಸಮಿತಿಗೆ ಅಧ್ಯಕ್ಷರನ್ನು ಮಾಡಿದ್ರೆ ಎಷ್ಟು ಮಟ್ಟಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮಕ್ಕಳ ಭವಿಷ್ಯ ರೂಪಿಸುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡ ಹನುಮಂತಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಆರ್ ರೆಡ್ಡಿ, ಹಿರಿಯ ನಾಯಕ ಭದ್ರಾಚಲಂ ಕೂಡ ಅವರ ವಾದಕ್ಕೆ ಧ್ವನಿಗೂಡಿಸಿ ಮಾತನಾಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿ ರೈತರ ಪರ ಧ್ವನಿ ಎತ್ತಿದ ಪ್ರೊಫೆಸರ್ ನಂಜುಂಡಮೂರ್ತಿ, ಪುಟ್ಟಣ್ಣಯ್ಯ, ಸುಂದರೇಶ್ ರಂತವರ ನಾಯಕರ ಹೆಸರಿಗೆ ಈಗ ಕಳಂಕ ಬರುತ್ತಿದೆ. ಪ್ರತಿಭಟನೆ ಮಾಡುವ ಬೆದರಿಕೆ ಹಾಕಿ ಕಂಪನಿಗಳಿಂದ ಹಣ ದೋಚುವ ಹೇಸಿಗೆ ಈಗ ರೈತ ಸಂಘಟನೆಗಳಿಗೂ ಮೆತ್ತಿಕೊಂಡಂತಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಪುಟ್ಟಣ್ಣಯ್ಯ ಬಣದ ರೈತ ಸಂಘ ಕಿಡಿಕಾರಿದ್ದು ಇವರನ್ನು ಜೈಲಿಗೆ ಕಳಿಸುವಂತೆ ಒತ್ತಾಯಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಪುಟ್ಟಣ್ಣಯ್ಯ ಬಣದ ರಾಜ್ಯ ರೈತ ಸಂಘದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕೋಡಿಹಳ್ಳಿ ಚಂದ್ರಶೇಖರ್ ಹಸಿರು ಶಾಲು ಹಾಕಿಸಿಕೊಂಡು ರೈತರಿಗೆ ಮೋಸ ಮಾಡಿದ್ದಾರೆ, ಅವರನ್ನು ಜೈಲಿಗೆ ಕಳಿಸಿ ಎಂದು ಒತ್ತಾಯಿಸಿದ್ದಾರೆ. ರಾಜ್ಯ ರೈತ ಸಂಘದ ಮುಖಂಡ ಮಂಚಿನಹಳ್ಳಿ ಲಕ್ಷ್ಮೀನಾರಾಯಣ ಮಾತನಾಡಿ, ಭುಜದ ಮೇಲೆ ಹಸಿರು ಟವಾಲು ಹಾಕಿದ ಮಾತ್ರಕ್ಕೆ ಅವರೆಲ್ಲ ರೈತ ಮುಖಂಡರಾಗೋರಲ್ಲ. ರೈತ ನಾಯಕರಾಗುವವರೆಗೂ ಪ್ರಾಮಾಣಿಕತೆ ಇರಬೇಕು. ರೈತ ಸಂಘಟನೆಗೂ ಬಹುರಾಷ್ಟ್ರೀಯ ಕಂಪನಿಗೂ ಏನು ಸಂಬಂಧ? ಅವರ ಕಚೇರಿಯಲ್ಲಿ ಅವರ ಅಧಿಕಾರಿಗಳೊಂದಿಗೆ ಗುಟ್ಟಾಗಿ ಮಾತನಾಡುವ ಪ್ರಮೇಯವೇನಿತ್ತು? ರೈತರ ಹೆಸರಿಡಿ ಇನ್ನಷ್ಟು ದುಡ್ಡು ದೋಚಿದ್ದಾರೆ, ಅವರನ್ನು ಕೂಡಲೇ ಬಂಧಿಸಿ ತನಿಖೆ ನಡೆಸುವಂತಾಗಬೇಕು ಎಂದು ಗುಡುಗಿದರು. ಹಸಿರು ಶಾಲು ಹಾಕೊಂಡ ಮೇಲೆ ಅದು ನೀತಿ ಇರಬೇಕು, ಎದೆಯಲ್ಲಿ ನಿಜಾಯಿತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಯಾರೂ ಹಣಕ್ಕೋಸ್ಕರ ಕೈ ಚಾಚದಿರಾ, ಈ ಹೆಗಲ ಮೇಲೆ, ಈ ಭುಜದ ಮೇಲೆ ಏನು ಹಸಿರು ಶಾಲೆ ನಿಂತ್ಕೊಂಡಿದೆ, ಇಡೀ ವಿಶ್ವಕ್ಕೆ ಎದುರಾಗಿ ನಿಲ್ಲಿ, ಅನ್ಯಾಯದ ವಿರುದ್ಧ ಎದುರಾಗಿ ಸೆಟದ ನಿಲ್ಲುವಂಥ ಒಂದು ಶಕ್ತಿನ ಈ ಹಸಿರು ಶಾಲು ಕೊಡುತ್ತೆ. ಈ ಹಸಿರು ಶಾಲವನ್ನು ಏನು ನಾವು ಆಧಾರ ಮಾಡಿಕೊಂಡು ಅದನ್ನು ತಾಕಟ್ಟಿಟ್ಟು ಹಣಕ್ಕೋಸ್ಕರ ಮಾರ್ಕೊಳ್ಳೋಂಥ ಭ್ರಷ್ಟಿದಾರಲ್ಲ, ಅಂಥ ಅವರು ಬೇಕಾಗಿಲ್ಲ. ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅಂಥ ಜನನ ಜೈಲಿಗಟ್ಟಬೇಕು. ಇದು ಎಲ್ಲ ಸಮಾಜದ ಎಲ್ಲ ನಾಗರಿಕನ ಕರ್ತವ್ಯ ಅಂತ ನಾನು ಇವತ್ತು ದಿವಸ ಭಾವಿಸಿ. ಈ ವೇಳೆ ಮುಖಂಡರಾದ ಭಕ್ತರಹಳ್ಳಿ ಪ್ರತೀಶ್, ವೆಂಕಟೇಶ್, ಮುನಿನಾರಾಯಣ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪರಿಶಿಷ್ಟ ಪಂಗಡ ಜನಾಂಗದ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು, ಈ ಎಲ್ಲ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಿಂದ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಹಮ್ಮಿಕೊಂಡಿದ್ದ 2018-19 ಸಾಲಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಅರ್ಹ 24 ಜನ ಫಲಾನುಭವಿಗಳಿಗೆ ಪಂಪ್ ಸೆಟ್ ಮತ್ತು ಮತ್ತಿತರ ಸಲಕರಣೆಗಳನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿತರಣೆ ಮಾಡಿ ಮಾತನಾಡಿ, ಈ ಹಿಂದೆ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸರ್ಕಾರ 1.5 ಲಕ್ಷ ರೂಗಳನ್ನು ಮಾತ್ರ ನೀಡುತ್ತಿದ್ದರು. ಇದರ ಬಗ್ಗೆ ತಾನು ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 1500 ಆಳ ಕೊರೆಸಿದರೆ ನೀರು ಸಿಗುತ್ತಿಲ್ಲ, ಇಂತಹ ಸಂದರ್ಭದಲ್ಲಿ ತಾವು ನೀಡುವ 1.5 ಲಕ್ಷ ಸಾಕಾಗುವುದಿಲ್ಲ ಎಂದು ಸದನದಲ್ಲಿ ಚರ್ಚೆ ಮಾಡಿದಾಗ, ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯನ್ನು 3 ಲಕ್ಷಕ್ಕೇರಿಸಿದೆ, ಪರಿಣಾಮ ಇಂದು 6 ಜಿಲ್ಲೆಗಳ ರೈತರು ತುಂಬಾ ಖುಷಿ ಪಡುತ್ತಿರುವುದು ನನಗೆ ತುಂಬಾ ಖುಷಿಯಾಗಿದೆ ಎಂದರು. ಮೋಟರ್ ವಿತರಣೆ ಮಾಡುವಂತದ್ದು ಕಳೆದ 18-19 ಸಾಲಿನಲ್ಲಿ 24 ಬೋರ್ವೆಲ್ಗಳನ್ನ ಕೊರೆಸಿದ್ವಿ. ಆ ಸಾಲಿನ ಒಂದು ಪಂಪು ಮೋಟರ್ ಮತ್ತು ಕೇಬಲ್ ಎಲ್ಲ ಕೂಡ ಪರಿಕರಗಳನ್ನ ವಿತರಣೆ ಮಾಡುವಂತದ್ದು, ಮತ್ತು 24 ಫಲಾನುಭವಿಗಳಿಗೆ ಏನು ಬೋರ್ವೆಲ್ಗಳನ್ನ ಕೊರೆಸಿದ್ವಿ, ಅವರಿಗೆಲ್ಲರಿಗೂ ಕೂಡ ಇವತ್ತು ಆ ಪರಿಕರಗಳನ್ನು ವಿತರಣೆ ಮಾಡುವಂಥದ್ದನ್ನು
ಶುಭಾಶಯಗಳನ್ನು ತಿಳಿಸ್ತೇನೆ. ಅವರೆಲ್ಲರೂ ಕೂಡ ಏಕೆಂದರೆ ಒಳ್ಳೆ ನೀರು ಸಿಕ್ಕಿದೆ, ಇವತ್ತು ಒಳ್ಳೆ ಬೆಳೆಗಳನ್ನು ಬೆಳೆಕೊಂಡು ಆರ್ಥಿಕ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿಯಾಗಿ ಒಂದು ಸಮಾಜದ ಮುಖ್ಯವಾಹಿನಿಗೆ ಆ ಸಮುದಾಯದ ಎಲ್ಲರೂ ಕೂಡ ಬರಲಿ ಅಂತ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಂಜುನಾಥ್, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಜಯರಾಮಯ್ಯ, ಮುಖಂಡರಾದ ಮುನಗನಹಳ್ಳಿ ಶ್ರೀನಿವಾಸ್, ಸಾದಿಕ್, ಆಲಪಲ್ಲಿ ರಾಮಚಂದ್ರ, ಹಿರಣ್ಯಪಲ್ಲಿ ಕೃಷ್ಣಪ್ಪ, ಜಿವಿ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಎನ್ಯೂಸ್ ಟಿವಿ, ಚಿಂತಾಮಣಿ. ಹೊಸ ಪಕ್ಷವನ್ನು ಕಟ್ಟಿ ಒಂದೇ ವರ್ಷದಲ್ಲಿ ಅಧಿಕಾರಕ್ಕೆ ತಂದ ಕೀರ್ತಿ ನಂದಮುರಿ ತಾರಕ ರಾಮಾರಾವ್ಗೆ ಸಲ್ಲುತ್ತದೆ. ಅವರೇ 1 ರೂಪಾಯಿಗೆ ಕೆಜಿ ಅಕ್ಕಿ ವಿತರಿಸಿದ ದೇಶದ ಮೊದಲ ಮುಖ್ಯಮಂತ್ರಿ ಎಂದೆನಿಸಿಕೊಂಡಿದ್ದಾರೆ. ಅವರೇನಾದರೂ ಇನ್ನೂ ಬದುಕಿದ್ದರೆ ದೇಶದ ಪ್ರಧಾನಿಯಾಗಿ ಮೆರೆಯುತ್ತಿದ್ದರು ಎಂದು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎನ್ಟಿಆರ್ ಅಭಿಮಾನಿಗಳ ಸಂಘ ನಗರದ ಬಿಬಿ ರಸ್ತೆಯ ಬಲಮುರಿ ವೃತ್ತದಲ್ಲಿ ದಿವಂಗತ ಎನ್ಟಿಆರ್ ರವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ನೆರೆದಿದ್ದ ಅಭಿಮಾನಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಎನ್ಟಿಆರ್ ಅಂದರೆ ಸಾಕು, ದಕ್ಷಿಣ ಭಾರತದಲ್ಲಿ ರಾಮ ಕೃಷ್ಣ ನೆನಪಾಗುತ್ತಾರೆ. ಅವರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಮೀರು ನಟ. ಸಿನಿಮಾದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಅವರು ಕೇವಲ 12 ತಿಂಗಳಲ್ಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದರು. ಸಿಎಂ ಆದರೂ ಅವರೇನಾದರೂ ಬದುಕಿದಿದ್ರೆ ಪ್ರಧಾನಿಯಾಗಿ ಮೆರೆಯುತ್ತಿದ್ದರು ಎಂದರು. ವಿಶ್ವವಿಖ್ಯಾತ ನಟ ಸಾರ್ವಭೌಮ ನಂದಮೂರಿ ತಾರಕ ರಾಮಾರಾವ್, ಬಹುಶಃ ಇಡೀ ಮನುಕುಲಕ್ಕೇನೆ ಇವತ್ತು ರಾಮ ಕೃಷ್ಣ ಅಂತ ಯಾರ್ದಾದ್ರೂ ಮಖ ನೆನಪು ಬಂದ್ರೆ ಅದು ನಮ್ಮ ನಂದಮೂರಿ ತಾರಕ ರಾಮ ಅವ್ರದ್ದು. ನನಗೆ ತಿಳಿದಾಗೆ 300ಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿರ್ತಕ್ಕಂತಹ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ನಮ್ಮ ನಂದಮೂರಿ ತಾರಕ ರಾಮಾರಾವ್ರವರು. ಕೇವಲ 12 ತಿಂಗಳಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಆ ಪಕ್ಷವನ್ನ ಆಡಳಿತಕ್ಕೆ ತಂದು ಹಸಿದ ಹೊಟ್ಟೆಗೆ 1 ರೂಪಾಯಿಗೆ ಅಕ್ಕಿಯನ್ನ ಕೊಟ್ಟಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮ ನಂದಮೂರಿ ತಾರಕ ರಾಮಾರಾವ್ರವರು. ಬಹುಶಃ ಅವ್ರು ಇನ್ನೊಂದು ಸ್ವಲ್ಪ ಕಾಲ ಬದುಕಿದ್ದಿದ್ರೆ ನಮ್ಮ ದೇಶದ ಪ್ರಧಾನಿಯಾಗಿ ದೇಶವನ್ನ ನಡೆಸತಕ್ಕಂತಹ ಅವಕಾಶಗಳು ತುಂಬಾ ಇತ್ತು. ಅಂತಹ ಒಬ್ಬ ಮೇರು ವ್ಯಕ್ತಿತ್ವ, ಅಂತಹ ನಟ ಬಹುಶಃ ಇನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ನಂದಮೂರಿ ತಾರಕ ರಾಮನವ್ರನ್ನ ಹೋಲಿಸ್ತಕ್ಕಂತಾಗ್ಬೋದು ಅಥವಾ ಅವರ ಹತ್ತಿರಕ್ಕೆ ಸೇರ್ಲಿಕ್ಕೂ ಸಹ ನಾನು ಯಾರಿಗೂ ಅವಕಾಶ ಇಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ 10 ಜನ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿದರು ಮತ್ತು ಅನ್ನಸಂತರ್ಪಣೆಯನ್ನು ಸಹ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಕೆವಿ ಮತ್ತು ಪಂಚಗಿರಿ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ರವರು ಕೇಕ್ ಕತ್ತರಿಸಿ ಅಭಿಮಾನಿಗಳಿಗೆ ಹಂಚಿದರು. ಈ ಸಂದರ್ಭದಲ್ಲಿ ವಾಣಿಜ್ಯೋದ್ಯಮಿ ಬಿ ಮಹೇಶ್, ಶ್ರೀನಿವಾಸ್, ಎಸ್ಎಸ್ಡಿ ವೆಂಕಟರಮಣಪ್ಪ, ಎವಿ ಬೈರೇಗೌಡ, ಮುನಿನಾರಾಯಣ, ಎನ್ಟಿಆರ್ ಕಟ್ಟ ಅಭಿಮಾನಿ ಶ್ರೀನಿವಾಸ್, ದೇವರಾಜು ಮುಂತಾದವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಗರದ 23ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ತನ್ನ ಸ್ವಂತ ಖರ್ಚಿನಲ್ಲಿ ಕೊರೆಯಿಸಿದ್ದ ಕೊಳವೆ ಬಾವಿ ಶಿಲ್ಟ್ನಿಂದಾಗಿ ನೀರು ಬಾರದೆ ಸ್ಥಗಿತಗೊಂಡಿತ್ತು. ಇದನ್ನು ಗಮನಿಸಿದ ನಗರಸಭಾ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಅವರ ತಂದೆ ತಾಯಿ ಜಯಮ್ಮ ದ್ಯಾವಪ್ಪ ಅವರು ಅದರ ಸನಿಹದಲ್ಲೇ ಮತ್ತೊಂದು ಬೋರ್ವೆಲ್ ಕೊರೆಸಿ ಚಾಮರಾಜಪೇಟೆಯ ಜನರಿಗೆ ಕುಡಿಯುವ ನೀರು ಕೊಟ್ಟು ವಾರ್ಡಿನ ಸಮಸ್ತ ನಾಗರಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಉಟ್ಟಿ ಬೆಳೆದು ಸಂತೃಪ್ತನಾಗಿರುವ ಮಾಜಿ ನಗರಸಭಾ ಸದಸ್ಯರು ಆಗಿರುವ ಜಯಮ್ಮ ದ್ಯಾವಪ್ಪ ದಂಪತಿಗಳು 2006ರಲ್ಲಿಯೇ ವಾರ್ಡ್ ನಂಬರ್ 23 ಚಾಮರಾಜಪೇಟೆಯ ನಿವಾಸಿಗಳಿಗೆ ಕುಡಿಯುವ ನೀರಿಗಾಗಿ ಉಚಿತ ಬೋರ್ವೆಲ್ ಕೊರೆಸಿ ನೀರಿನ ಸಮಸ್ಯೆ ನೀಗಿಸಿದ್ದರು. ಆ ಬೋರ್ವೆಲ್ನಲ್ಲಿ ಸಿಲ್ಟ್ ಬಂದು ನೀರು ನಿಂತು ಹೋಗಿದ್ದರಿಂದ ಮತ್ತೆ ಒಂದು ಬೋರ್ವೆಲ್ ಕೊರೆಸಿ ವಾರ್ಡಿನ ಜನರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ. ದ್ಯಾವಪ್ಪ ಮತ್ತು ಜಯಮ್ಮನವರ ಕುಟುಂಬ ವಾರ್ಡಿನ ನೀರು ದಾಹ ತೀರಿಸುವ ಪುಣ್ಯ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ.
ಇನ್ನು ನಗರದ ನಕಲಕುಂಟೆ ಶಾಂತಿನಗರ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡಲು ನೀರಿನ ಅಭಾವ ಉಂಟಾಗಿದ್ದನ್ನು ಅರಿತ ದ್ಯಾವಪ್ಪನವರ ಕುಟುಂಬ ಶವ ಸಂಸ್ಕಾರ ಮಾಡಲು ಬರುವವರಿಗಾಗಿ ಅನುವಾಗಲೆಂದು ಕೊಳವೆ ಬಾವಿ ಕೊರೆಯಿಸುವ ಮೂಲಕ ಸಾಮಾಜಿಕ ಬದ್ಧತೆ ತೋರಿ ನಗರದಲ್ಲೇ ಸಾಮಾಜಿಕ ಕಾರ್ಯಗಳಲ್ಲಿ ಮಾದರಿ ಎಂದೆನಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಒಂದೇ ಕುಟುಂಬದಿಂದ ಜಯಮ್ಮ ಮತ್ತು ಭಾರತೀದೇವಿ ಒಂದೇ ವಾರ್ಡಿನಿಂದ ಪ್ರತ್ಯೇಕ ಅವಧಿಗಳಲ್ಲಿ ನಗರಸಭೆಗೆ ಸದಸ್ಯರಾಗಿ ಆಯ್ಕೆಯಾಗುತ್ತಿದ್ದಾರೆ. ಜನತೆಗಾಗಿ ಕೊರೆಯಿಸಿದ್ದ ನೀರಿನಿಂದಾಗಿ ವ್ಯವಸ್ಥಿತವಾಗಿ ನೀರಿನ ಸಮಸ್ಯೆ ಆಗದಂತೆ ಮನೆ ಮನೆಗೂ ನೀರು ಸರಬರಾಜಾಗುವಂತೆ ನೋಡಿಕೊಳ್ಳಲಾಗಿತ್ತು. ಇದು ಅವರ ದೊಡ್ಡತನ ಎಂಬುದು ಸಾಬೀತಾಗಿದೆ ಎಂದು ವಾರ್ಡಿನ ಹಿರಿಯ ನಾಗರಿಕಾದ ಕೆ ಶ್ರೀನಿವಾಸ್ ಹೇಳಿದರೆ, ಯಾವುದೇ ಪಕ್ಷ ಭೇದ ಜಾತಿ ಭೇದ ಬಯಸದೆ ರುದ್ರಭೂಮಿ ಹಾಗೂ ವಾರ್ಡಿನ ಜನತೆಯ ನೀರಿನ ಬವಣೆ ನೀಗಿಸಲು ಸ್ವಂತ ಖರ್ಚಿನಿಂದ ಇಡೀ ಕುಟುಂಬ ಮುಂದೆ ನಿಂತು ಲಕ್ಷಾಂತರ ರೂಗಳು ವಿನಿಯೋಗಿಸಿ ಕೊಳವೆ ಬಾವಿಗಳನ್ನು ಕೊರೆಸಿ ನೀರು ಒದಗಿಸುತ್ತಿರುವ ಈ ಕಾರ್ಯ ಶ್ಲಾಘನೀಯವಾದುದು. ಬರದಿನಗಳಲ್ಲೇ ಸ್ವಹಿತ ಬಯಸದೆ ವಾರ್ಡಿನ ಅಭಿವೃದ್ಧಿಗೆ ಅದರಲ್ಲೂ ಕುಡಿಯುವ ನೀರು ಒದಗಿಸುವ ಮಹತ್ವ ನಿರ್ಧಾರ ತೆಗೆದುಕೊಂಡ ಕುಟುಂಬಕ್ಕೆ ನಾವು ಚಿರಋಣಿ ಹಾಗೂ ಇತರರಿಗೆ ಮಾದರಿ ಎನ್ನುತ್ತಾರೆ ವಾರ್ಡಿನ ನಾಗರಿಕರಾದ ಸುಲ್ತಾನ್ ಪಾಷಾ, ರಾಜೇಂದ್ರ, ಸಾದಾತ್ ಹಾಗೂ ಮೊಹಮ್ಮದ್ ಜಿಲಾನ್. ಇನ್ನು 23ನೇ ವಾರ್ಡಿನಲ್ಲಿ ಸದಸ್ಯರಾಗಿರುವ ಇದೇ ಜಯಮ್ಮ ದ್ಯಾವಪ್ಪನವರ ಮಗ ಹಾಲಿ ನಗರಸಭಾ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಶಿಲ್ಟ್ನಿಂದಾಗಿ ನೀರಿಲ್ಲದೆ ಬತ್ತಿ ಹೋಗಿದ್ದ ಕೊಳವೆ ಬಾವಿಯ ಬಳಿಯೇ ಹೊಸದಾಗಿ ಮತ್ತೊಮ್ಮೆ ಇದೀಗ ಕುಟುಂಬದ ಸ್ವಂತ ಖರ್ಚಿನಿಂದ ಕೊಳವೆ ಬಾವಿ ಕೊರೆಯಿಸಿದ್ದು 5,000 ಗ್ಯಾಲನ್ ನೀರು ಸಿಕ್ಕಿದೆ. ವಾರ್ಡಿನ ಜನರಲ್ಲಿ ಇದು ಮತ್ತೊಮ್ಮೆ ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗದಂತೆ ನೋಡಿಕೊಂಡು ನಮ್ಮ ತಂದೆ ತಾಯಿ ಮಾದರಿ ಕಾರ್ಯನಿರ್ವಹಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ಕ್ಷೇತ್ರ ವಿದುರಾಶ್ವತ್ಥದಲ್ಲಿ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಮೃತ ಭಾರತಿಗೆ ಕನ್ನಡ ರತಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕಳೆದ 75 ವರ್ಷಗಳಿಂದ ಕೆಲವೇ ವ್ಯಕ್ತಿಗಳಿಂದ ಮಾತ್ರ ಸ್ವಾತಂತ್ರ್ಯ ಬಂತು ಎಂದು ಬಿಂಬಿಸಿದ್ದಾರೆ. ನೈಜ ಸ್ವಾತಂತ್ರ್ಯ ಹೋರಾಟಗಾರರನ್ನು ದೇಶದ್ರೋಹಿಗಳೆಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ದೇಶವನ್ನು 2 ತುಂಡುಗಳನ್ನಾಗಿ ಮಾಡಿದವರಿಂದ ನಾವು ಪಾಠ ಕಲಿಯಬೇಕಿಲ್ಲ. ಈಗ ಜನರಿಗೆ ಸತ್ಯವೇನೆಂಬುದು ಅರಿತಿದೆ ಎಂದು ಕಿಡಿದರು. ನಮ್ಮ ದೇಶದ ಮೇಲೆ ಹಲವಾರು ದಾಳಿಕೋರರು ದಾಳಿ ನಡೆಸಿದ್ದಾರೆ. ಅದರಲ್ಲಿ ಮೊಘಲರು ನಮ್ಮ ಲಕ್ಷಾಂತರ ದೇವಸ್ಥಾನಗಳನ್ನು ನಾಶ ಮಾಡಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಿದ್ದಾರೆ. ದೇಶದಲ್ಲಿ ಆಂತರಿಕ ಶತ್ರುಗಳ ಉಪಟಳ ಹೆಚ್ಚಾಗಿದೆ. ನಕ್ಸಲಿಸಂ, ಉಗ್ರಗಾಮಿಗಳ ಉಪಟಳ ಇವುಗಳನ್ನು ಸಮರ್ಥವಾಗಿ ಎದುರಿಸಲು ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೊಸ ಪೀಳಿಗೆಗೆ ತಿಳಿಯಬೇಕು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯ ಮುಖ್ಯಮಂತ್ರಿಯವರು ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇಂದಿನ ಪೀಳಿಗೆಗೆ ತಿಳಿಯಪಡಿಸುವುದರ ಜೊತೆಗೆ ನಾವೆಲ್ಲರೂ ಅದನ್ನು ನೆನೆಯಬೇಕು. ನಾವೆಲ್ಲರೂ ಇಂದು ಸುಖ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಬೇಕಾದರೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಕಾರಣವಾಗಿದೆ. ಅವರು ರಕ್ತ ಚೆಲ್ಲಿ ಪ್ರಾಣಾರ್ಪಣೆ ಮಾಡಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಿದ್ದಾರೆ ಎಂಬ ಗಂಭೀರತೆ ಜನರಿಗೆ ತಿಳಿಯಬೇಕೆಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕೇವಲ ಒಂದು ಅಹಿಂಸಾತ್ಮಕವಾಗಿ ನಡೀತಾ ಇದ್ದಂತಹ ಹೋರಾಟದ ಕಾರಣಗಳಿಂದ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಅಂತ ನಾವು ಭ್ರಮಿಸಿಕೊಳ್ಬೇಕಾಗಿಲ್ಲ. ಅದು ಒಂದು ಪ್ರಭಾವಿ ಆದಂತಹ ಅಸ್ತ್ರ, ಆ ಹೋರಾಟವು ಯಶಸ್ಸಿಗೆ ಕಾರಣ ಆಗಿದೆ. ಆದರೆ ಇನ್ನೊಂದು ಕಡೆಯಲ್ಲಿ ಈ ರೀತಿಯ ಅನೇಕ ಕ್ರಾಂತಿಕಾರಿಗಳು ಬ್ರಿಟಿಷರ ಎದೆಯನ್ನು ನಡೆಸಿರೋದ್ರ ಪರಿಣಾಮವಾಗಿ ನೀವು ಒಂದು ಮಾತನ್ನು ಹೇಳಿದರೆ ನಾವು 2 ಮಾತನ್ನು ಹೇಳೋದಕ್ಕೆ ಸಿದ್ಧ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿರೋ ಕಾರಣದಿಂದಾಗಿ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದಂಥ ಸ್ಥಿತಿ ಬಂತು. ಸ್ವಾತಂತ್ರ್ಯ ಹೋರಾಟಗಾರರಾದ 93 ವರ್ಷದ ಮುದುಗರಿ ಬ್ರಹ್ಮಯ್ಯ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್, ಜಿಲ್ಲಾಧಿಕಾರಿ ಆರ್ ಲತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿಕುಮಾರ್, ತಹಶೀಲ್ದಾರ್ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾ ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.
ಕೋಲಾರ ಜಿಲ್ಲಾ ನ್ಯಾಯಾಧೀಶರಾದ ನಾಗರಾಜ ಇಂದು ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡುವ ಚಿಕಿತ್ಸೆ ಬಗ್ಗೆ ಪರಿಶೀಲಿಸಿದರು. ಭೇಟಿ ನೀಡಿದ ವೇಳೆ ಹೊಟ್ಟೆ ನೋವಿನಿಂದ ನರಳಾಡುತ್ತಿದ್ದ ಮಹಿಳೆಯೊಬ್ಬರನ್ನು ಮಾತನಾಡಿಸಿ ಸರಿಯಾದ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚಿಸಿದರು. ಆಡಳಿತಾಧಿಕಾರಿ ಡಾಕ್ಟರ್ ಪುಣ್ಯಮೂರ್ತಿರವರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಬಂಗಾರಪೇಟೆಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣ ಕ್ಯಾಂಪೇನ್ ಗ್ರೌಂಡ್ನಲ್ಲಿ ನಡೆದ ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮವನ್ನು ಸಂಸದ ಮುನಿಸ್ವಾಮಿ ಉದ್ಘಾಟಿಸಿ ಮಾತನಾಡಿ, ವಿರೋಧ ಪಕ್ಷದ ಒಬ್ಬೇ ಒಬ್ಬ ಜನಪ್ರತಿನಿಧಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. 75ನೇ ವರ್ಷದ ಸ್ವಾತಂತ್ರ್ಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೇಶಭಕ್ತರನ್ನು ನೆನಪಿಸುವ ಕಾರ್ಯಕ್ರಮವಾಗಿದ್ದು ಎಲ್ಲ ಪಕ್ಷಗಳ ಮುಖಂಡರು ಬರಬೇಕಾಗಿತ್ತು ಎಂದರು. ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡೊಳ್ಳು ಕುಣಿತ, ಬೊಂಬೆ ಕುಣಿತ, ವಿವಿಧ ವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕೆ ಚಂದ್ರಾರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ, ಮಾಜಿ ಶಾಸಕ ಬಿಪಿ ವೆಂಕಟಮುನ್ಯಪ್ಪ, ಎಸ್ಪಿ ಡಾಕ್ಟರ್ ಧರಣಿದೇವಿ, ತಹಶೀಲ್ದಾರ್ ದಯಾನಂದ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿವಿ ಮಹೇಶ್, ಇಒ ವೆಂಕಟೇಶಪ್ಪ ಮೊದಲಾದವರಿದ್ದರು. ಬಾಗೇಪಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿ ವಿ ಪ್ರಭಾಕರ ರೆಡ್ಡಿ, ಉಪಾಧ್ಯಕ್ಷರಾಗಿ ಕೆಸಿ ಲಕ್ಷ್ಮೀದೇವಮ್ಮ ಸುಬ್ಬಾರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಒಟ್ಟು 14 ನಿರ್ದೇಶಕರು ಇದ್ದು, ಪಿಎಲ್ಡಿ ಬ್ಯಾಂಕ್ ಹಾಲಿ ಅಧ್ಯಕ್ಷರಾದ ಎಸ್ ನರಸಿಂಹಾರೆಡ್ಡಿ, ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ವಿ ಪ್ರಭಾಕರ ರೆಡ್ಡಿ, ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು. ಎರಡು ಸ್ಥಾನಗಳಿಗೆ ತಲಾ ಒಬ್ಬರು ನಾಮಪತ್ರ ಸಲ್ಲಿಸಿದ್ದು, ಎರಡನೇ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ವಿ ಪ್ರಭಾಕರ ರೆಡ್ಡಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಸಿ ಲಕ್ಷ್ಮೀದೇವಮ್ಮರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬ್ಯಾಂಕ್ ನಿರ್ದೇಶಕರಾದ ಆನಂದ್, ಎಸ್ ನರಸಿಂಹಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಬಿ ನಾರಾಯಣ ರೆಡ್ಡಿ, ಎಲ್ ಬೈರಾರೆಡ್ಡಿ, ಜಿ ಬೈಯಪ್ಪ, ನಾಗರತ್ನಮ್ಮ, ಎಆರ್ ಗಂಗುಲಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಪ್ರಕಾಶ್, ರಾಜ್ಯದಲ್ಲಿ 10,450 ಗ್ರಾಮ ಸಹಾಯಕರು 1977-78 ಮಾಸಿಕ 100 ರೂಪಾಯಿಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಮಾರು 45 ವರ್ಷಗಳಿಂದ ದಿನಕೂಲಿಗಳಾಗಿ ಕೆಲಸ ಮಾಡುತ್ತಿರುವ ಗ್ರಾಮ ಸಹಾಯಕರನ್ನು ಈಗಲಾದರೂ ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಬೇಕು. ಕನಿಷ್ಠ ವೇತನ 18,000 ನೀಡಬೇಕು. ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಹಾಗೂ ಮಧುಸೂದನ್ ನಾಯಕ್ ನೀಡಿರುವ ವರದಿಯನ್ನು ಜಾರಿ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆರೆಯಲ್ಲಿ ಈಜಲು ಹೋಗಿದ್ದ ವಿದ್ಯಾರ್ಥಿ ನೀರು ಪಾಲು ಮುಗಿಲು ಮುಟ್ಟಿತ್ತು. ಮಗನನ್ನು ಕಳೆದುಕೊಂಡ ಎತ್ತಮ್ಮನ ಅಳಲು. ಚಿನ್ನಕ್ಕಾಗಿ ಬೆವರು ಹರಿಸಿದವರ ಚಿತ್ರಣ ಬದಲಾಗಿಲ್ಲ. ಗಣಿಗೆ ಬೀಗ ಹಾಕಿ ಅನ್ನ ಕಿತ್ತುಕೊಂಡ ಸರ್ಕಾರಗಳು. ಗಣಿ ಕಾರ್ಮಿಕರಲ್ಲಿ ಶುರುವಾಯಿತು ಎದೆ ಬಡಿತ. ತುಮಕೂರಿನಲ್ಲಿ ಕುರುಬ ಜಾಗೃತಿ ಸಮಾವೇಶ. ಮಾಜಿ ಸಿಎಂ ಸಿದ್ದರಾಮಯ್ಯ ಎದುರಿನಲ್ಲೇ ಅಸಮಾಧಾನ ಸ್ಫೋಟ. ಅಕಾಲಿಕ ಮಳೆ ಆಲಿಕಲ್ಲಿಗೆ 100 ಹೆಕ್ಟರ್ ಪ್ರದೇಶದ ಬೆಳೆ ನೆಲಸಮ. ರೈತನ ನೆರವಿಗೆ ಧಾವಿಸುವುದೇ ಸರ್ಕಾರ. ಅನ್ನದಾತನ ಕೂಗು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.